ಹಲೋ, ಇದು ಮಹೇಂದ್ರ ಸುಪ್ರ ಕಳ್ಸ್ಕೊಂಡಿದ್ರಲ್ಲ. ಹಾನ್ ರೀ. ಎಷ್ಟೇ ಮಾಡಲ್ವ ಗಾಡಿ? ಏನ್ ರೀ ಸರ್, ಮಾಡಲ್ ಎಷ್ಟು ಗಾಡಿ? ಮಾಡಲ್ ರೀ. ಹಾ, 22 21 ಅದ. ಹೌದಾ? ಹಾನ್. ನೀವು ಸಿಂಗಲ್ ಓನರಾ? ಏನ್ ರೀ? ಹಾ, ಸಿಂಗಲ್ ಓನರ್. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಆಯ್ತಾನ ಗಾಡಿಯಲ್ಲಿ? ಏನ್ ರೀ? ಇನ್ಸೂರೆನ್ಸ್ ರನ್ನಿಂಗ್ ಆಯ್ತಾ? ಇನ್ಸೂರೆನ್ಸ್ ಮುಗ್ದೈತ್ರಿ. ಅದು ಏನ್ ಮಾಡ್ತೀರಾ? ಇನ್ಶೂರೆನ್ಸ್ ಕಟ್ ಕೊಡ್ತೀರಾ? ಹಂಗೆ ಕೊಡ್ತೀರಾ ಗಾಡಿ? ಕಟ್ ಕೊಡ್ತಾರ? ಕಟ್ ಕೊಡ್ತೀರಾ? ಓಕೆ ಓಕೆ. ಈ ಗಾಡಿ ಮೇಲೆ ಲೋನ್ ಗೀನದ್ರ ಆಯ್ತಾ? ಆಯ್ತು ಸರ್. ಈ ಲೋನ್ ಏನ್ ಮಾಡ್ತೀರಾ? ನಾ ಕ್ಲಿಯರ್ ಮಾಡ್ತೀರಾ? ಹಂಗೆ ಕೊಡ್ತೀರಾ ಗಾಡಿನ? ನಿಮ್ದು ಯಾವ ರೀ ಸರ್? ನಮ್ದು ಮೈಸೂರ್ ಹತ್ರ. ಮೈಸೂರ್ ಹತ್ರ ಕೊಡ್ತೀವಿ ಸರ್. ಎಲ್ಲ ಕಂಟಿನ್ಯೂ ಬಿಟ್ಟು ಕೊಡೋದ್ರೆ ಎಲ್ಲ ಕಂಟಿನ್ಯೂ ಬಿಟ್ಟು ಕೊಡ್ತೀವಿ, ಇಲ್ಲ ಕ್ಲಿಯರ್ ಮಾಡ್ಕೊಡೋದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ. ಹೌದಾ? ಓಕೆ ಓಕೆ. ನಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇವಾಗ? ಕಂಡೀಷನ್ ಐತೆ ಸರ್. ಓಕೆ ಓಕೆ. ನಾ ಲೊಕೇಶನ್ ಇದೆ ಗಾಡಿ ಇರೋದು? ಇದು ಸಿರ್ಪುರ ತಾಲೂಕು. ಎಲ್ಲಿ? ಸಿರ್ಪುರ. ಜಿಲ್ಲೆ ಯಾವುದು? ಸಿರ್ಪುರ. ಸಿರ್ಪುರ ಕೆಂಬೋಯಿ ಗುಲ್ಬೆ ಯಾದಗಿರಿ ಜಿಲ್ಲಾ ಕೆಂಬೋಯಿ. ಯಾದಗಿರಿ ಜಿಲ್ಲೆನಾ? ಹಾ. ಓಕೆ ಓಕೆ. ಎಷ್ಟು ಹೇಳ್ತೀರ ಇದು ಗಾಡಿಗೆ ಅಮೌಂಟು? ಅದಕ್ಕೆ ಲೋ ಲೋ ಟೋಟಲ್ 9 ಲಕ್ಷ ಬಿದ್ದಂಗೆ ನೋಡಿ. ಅದಕ್ಕೆ ಟೋಟಲ್ ಟೋಟಲ್ 9 ಲಕ್ಷ ಎಲ್ಲ ಲೋನ್ ಏನು ಹಿಡ್ಕಂತ. ಹೊಸ ಗಾಡಿ ಎಷ್ಟು ಐತೆ ಪ್ರೈಸ್? ಇದು ಯಾವ್ದು? ಇದು ಸುಪ್ರೋ. 8 ಲಕ್ಷ ಇದ್ರು ಈಗ. ಮತ್ತೆ ನೀವು 9 ಲಕ್ಷ ಹೇಳ್ತಿದ್ರೆ ಹೊಸ ಗಾಡಿಗೆ 8 ಲಕ್ಷ ಐತೆ. ಇಲ್ಲ ಅಣ್ಣ, ಎಲ್ಲ ಲೋನ್ ಗೀನ್ ಹಿಡ್ಕ ಬಡ್ಡಿ ಗಿಡ್ಡು ಹಿಡ್ಕೊಂಡು ಹೇಳಿದ. ಅದೇ ಲೋನ್ ಕಂಟಿನ್ಯೂ ಕೊಟ್ಟರೆ ನಡೆಯುತ್ತೆ ಗಾಡಿ. ಓಕೆ ಓಕೆ. ಲೋನ್ ಕಂಟಿನ್ಯೂ ಆದ್ರೆ ಸರಿ, ಫುಲ್ ಕ್ಯಾಶ್ ಆಗಲ್ಲ ಗಾಡಿ, ಇದು ಜಾಸ್ತಿ ಆಗುತ್ತೆ. ಲೋನ್ ಕಂಟಿನ್ಯೂ ಆದ್ರೆ ಕೈಗೆ ಎಷ್ಟು ಕೇಳ್ತೀರ ಅಣ್ಣ ಗಾಡಿ? ಕೈಗೆ ಅಣ್ಣ ಹಾಂ 3 ಲಕ್ಷ. 3 ಲಕ್ಷ ಕೊಟ್ರೆ ಗಾಡಿ ಲೋನ್ ಕಂಟಿನ್ಯೂ ಕೊಡ್ತೀರಾ? ಇದು ಎಷ್ಟು ಬರುತ್ತೆ EMI ಮಂತ್ಲಿ? ತಿಂಗಳಿಗೆ? ತಿಂಗಳ 15,000 ಅಣ್ಣ. 15,000. ನೀವು ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ದೀರಾ ಗಾಡಿಗೆ? ಡೌನ್ ಪೇಮೆಂಟ್ 1.5 ಕಟ್ಟಿದ್ದೆ. 1.5 ಕಟ್ಟಿ. ಕಂತು ಎಷ್ಟು ಕಟ್ಟಿದ್ದೀರಾ? ಕಂತು 15 ಆಗಿ. 15 ಕಟ್ಟಿದ್ದೀರಾ? ಓಕೆ ಓಕೆ. ನಾ ಅಪ್ಡೇಟ್ ಮಾಡ್ತೀವಿ ಚಾನಲ್ಗೆ. ನಮ್ಮ ವೆಹಿಕಲ್ಸ್ ಡೀಲರ್ ಯೂಟ್ಯೂಬ್ ಚಾನಲ್ ಇಂದ ಬಂದವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅನ್ನ ಗಾಡಿ. ನೋಡಿ ಹೇಳಿ ನಾನು.